ನಮಸ್ಕಾರ ಸರ್. ನಮಸ್ಕಾರ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತಾ ಇರೋದು ತುಂಬಾ ಸಂತೋಷವಾಗಿದೆ. ನನಗೂ ತುಂಬಾ ಸಂತೋಷ ಆಗಿದೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಅವರಿಗೆ ನನ್ನ ನಮನಗಳು. ನಿಮ್ಮ ಬಾಲ್ಯ ಹಾಗೂ ತಂದೆ ತಾಯಿಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ನನ್ನ ಬಾಲ್ಯ 3ನೇ ತರಗತಿಲೇ ನಾನು ಚಿತ್ರಗಳನ್ನ ಬರೆಯೋದು ಇದನ್ನ ಮಾಡ್ತಾ ಇದ್ದೆ. ನಾನು ಕುಂಬಾರಕೊಪ್ಪಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿವರೆಗೆ ಓದಿದೆ. ನಂತರ 8ನೇ ತರಗತಿನ ವಿದ್ಯಾವರ್ಧಕ ಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗೆ ಓದಿದೆ. ನಂತರ ಪಿ ಯು ಸಿನ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿನ ವಿದ್ಯಾವರ್ಧಕ ಕಾಲೇಜಿನಲ್ಲೇ ಮುಗಿಸ್ದೆ. ಆಮೇಲೆ ನಂತರ ಮಹಾರಾಜ ಕಾಲೇಜಿನಲ್ಲಿ ಬಿ ಎನ ಓದ್ತಾ ಇದ್ದೆ. ಅದಾದಮೇಲೆ ನಂತರ ಚಿತ್ರಕಲಾ ಮಹಾವಿದ್ಯಾಲಯ ಇಲ್ಲಿ ಕಲಿಯೋಕ್ಕೆ ಶುರು ಮಾಡಿದೆ. ಇನ್ನು ನಮ್ಮ ತಂದೆ ತಾಯಿಗಳು, ನಮ್ಮ ತಂದೆ ಹೆಸರು ಬೋರೇಗೌಡ ಅಂತ, ತಾಯಿ ನಿಂಗಮ್ಮ ಅಂತ. ನಾವು ಮೂಲತಃ ಮೈಸೂರಿನ ಕುಂಬಾರಕೊಪ್ಪಲಿನವರು. ಕುಂಬಾರಕೊಪ್ಪಲಲ್ಲೇ ನಮ್ಮ ತಂದೆ ತಾಯಿ ಅವ್ರ ಮನೆ ಎಲ್ಲ ಹುಟ್ಟಿ ಬೆಳೆದದ್ದೆಲ್ಲ ಅಲ್ಲೇ. ಹಾಗಾಗಿ ನಾವೂ ಸಹ ಹುಟ್ಟಿ ಬೆಳೆದಿದ್ದು ಅಲ್ಲೇ, ಅದೇ ಸ್ಥಳದಲ್ಲಿ. ನಮ್ಮ ತಾಯಿ ಕಾಫಿ ಕ್ಯೂರಿಂಗ್, ಚಾಮುಂಡಿ ಕಾಫಿ ಕ್ಯೂರಿಂಗ್ ಅಂತ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಇನ್ನು ನಮ್ಮ ತಂದೆ ವ್ಯವಸಾಯ ಮಾಡ್ತಾಯಿದ್ರು. ನಿಮ್ಮ ಮಕ್ಕಳು ಹಾಗೂ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಮಗಳು, ನನಗೆ 2 ಮಕ್ಕಳು, ಅದರಲ್ಲಿ ಮಗಳು ಚಿತ್ರ ಅಂತ. ನಾನು ಚಿತ್ರ ಬರೆಯೋದ್ರಿಂದ ನನ್ನ ಮಗಳನ್ನ ಹೆಸರು ಚಿತ್ರ ಅಂತೇಳಿ ಹೆಸರು ಇಟ್ಟಿದ್ದೀನಿ. ಮತ್ತು ನನ್ನ ಮಗ, ಅವನು ಸೆಕೆಂಡ್ ಇಯರ್ ಪಿ ಯು ಸಿ ಈಗ ಪಾಸಾಗಿದ್ದಾನೆ, ಅವನಿಗೆ ಹರ್ಷ ಅಂತ ಹೆಸರಿಟ್ಟಿದ್ದೀನಿ. ಯಾಕೆಂದರೆ ಅವನು ಆ ಮಹಾರಾಜರ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ಹರ್ಷವರ್ಧನ ಮಹಾರಾಜರ ಹೆಸರನ್ನ ಆ ನೆನಪಿರಲಿ ಅಂತೇಳಿ, ನಮ್ಮ ಮಕ್ಕಳು ಮಹಾರಾಜರಾಗಿ ಬದುಕಬೇಕು ಆ ರೀತಿ ಇರಬೇಕು ಅನ್ನೋ ಆಸೆಯಿಂದ ನನ್ನ ಮಗನಿಗೆ ಹರ್ಷ ಅಂತ ಹೆಸರಿಟ್ಟಿದ್ದೀನಿ. ಅವನಿಗೂ ಹಿಂಗೆ ಚಿತ್ರಕಲೆ ಬರೆಯೋ ಅಂಥದ್ದು, ಮತ್ತು ಆಡೋ ಅಂಥದ್ದು, ಮತ್ತು ಆ ಮ್ಯೂಸಿಕ್ ನುಡಿಸೋ ಅಂಥದ್ದು ಇದೆ. ಅದರಲ್ಲಿ ಅವನು ಚಿಕ್ಕದಲ್ಲೇ ಡ್ರಮ್ಸನ್ನು ನುಡಿಸೋ ಅಂಥದ್ದು, ಆ ಪಾತ್ರೆಗಳಿಟ್ಟು ಡ್ರಮ್ಸ್ ನುಡಿಸ್ತಾ ಇದ್ದ ಆ ಶಬ್ದಗಳು ಬರೋ ಹಾಗೆ. ಆಮೇಲೆ ಅವನನ್ನು ಡ್ರಮ್ಸ್ ಕ್ಲಾಸ್ಗೆ ಸೇರಿಸಿದೆ. ಈಗ 7ನೇ ಹಂತದಲ್ಲಿ ಅವನು ಕಲಿತಿದ್ದಾನೆ. ತುಂಬ ಚೆನ್ನಾಗಿ ಆರ್ಕೆಸ್ಟ್ರಾ ಡ್ರಮ್ಸನ್ನು ನುಡಿಸ್ತಾನೆ. ನಿಮ್ಮ ವೃತ್ತಿ ಹಾಗೂ ವೈವಾಹಿಕ ಜೀವನ ಬಗ್ಗೆ ತಿಳಿಸ್ಕೊಡಿ ಸರ್. ನಾನು ಈಗ ಪ್ರಸ್ತುತ ಶ್ರೀರಂಗಪಟ್ಟಣದ ಗಂಜಾಮ್ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ವೃತ್ತಿ ಆರಂಭವಾದದ್ದು 2002ರಲ್ಲಿ ಕೇರ್ಪೇಟೆ ಅನ್ನುವಂಥ ಬಳ್ಳೆಕೆರೆ ಹೈಸ್ಕೂಲ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಮೊದಲು ನಾನು ಅಲ್ಲಿ ಸೇವೆನ ಸಲ್ಲಿಸಿದೆ. ಅಲ್ಲಿ 4 ವರ್ಷ ಸೇವೆನ ಸಲ್ಲಿಸಿದೆ. ಅದಾದ ನಂತರ ಈ KRS ರಸ್ತೆಯಲ್ಲಿರುವಂತಹ ಬೆಳಗೊಳ ಅನ್ನೋ ಹೈಸ್ಕೂಲ್ನಲ್ಲಿ ಅಲ್ಲಿ 4 ವರ್ಷ ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ಮಾಡಿದೆ. ಅದಾದ ನಂತರ ಮತ್ತೆ ನನಗೆ ಟ್ರಾನ್ಸ್ಫರ್ ಆಯಿತು. ಅದು ಡಿಂಕ ಅನ್ನೋ ಅಂಥ ಹೈಸ್ಕೂಲ್ನಲ್ಲಿ ಅಲ್ಲೂ 4 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಈಗ ಶ್ರೀರಂಗಪಟ್ಟಣ ಗಂಜಾಮ್ ಹೈಸ್ಕೂಲ್ನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಹಾಗೆ ನಿಮ್ಮ ಹವ್ಯಾಸಗಳು ಏನೇನಿದೆ ಅಂತ ತಿಳಿಸ್ಕೊಳ್ಳಿ. ಹವ್ಯಾಸ ಅಂದರೆ ಆಡೋದು ಮತ್ತು ಚಿತ್ರಗಳನ್ನ ಬಿಡಿಸೋದು ಅಂದರೆ ತುಂಬ ಇಷ್ಟ. ಅದ್ರ ಜೊತೆಗೆ ಆ ನಾಟಕಗಳನ್ನ ಮಾಡೋದು ಅಂದ್ರೂ ತುಂಬ ಇಷ್ಟ. ನಾಟಕಗಳಲ್ಲಿ ಈ ಸಾಮಾಜಿಕ ಡ್ರಾಮಗಳು, ಐತಿಹಾಸಿಕ ಡ್ರಾಮಗಳು, ಆಮೇಲೆ ಪೌರಾಣಿಕ ಡ್ರಾಮಗಳು, ಈ ಥರ ಎಲ್ಲ ಪಾತ್ರಗಳನ್ನ ಮಾಡೋಕ್ಕೆ ತುಂಬ ಇಷ್ಟ. ಅದರಲ್ಲಿ ಹಾಡೋದರಲ್ಲಿ ನನಗೆ ಸಿ.ಎಸ್.ವತ್ತ ಹಾಡುಗಳು ತುಂಬ ಇಷ್ಟ. ಅವರ ಹಾಡುಗಳು ನಮಗೆ ಅಷ್ಟು ಪ್ರಭಾವ ಬೀರ್ಬಿಟ್ಟಿದೆ. ನಾನು ಹಾಡಿದ್ರೆ ಜನ ಹೇಳ್ತಾರೆ, ನೀವು ಸಿ.ಎಸ್.ವತ್ತ ತದ್ರೂಪ ಅಂತ, ಆ ಥರ ನಿಮ್ಮದು ವಾಯ್ಸ್ ಇದೆ ಅಂತೇಳಿ ಹೇಳ್ತಾರೆ. ಅಷ್ಟು ನನಗೆ ಅಚ್ಚುಮೆಚ್ಚಿನ ಸಿ.ಎಸ್.ವತ್ತ ಹಾಡುಗಳು ಅಷ್ಟು ಮೆಚ್ಚುಗೆ. ಆಮೇಲೆ ನಂತರ ಇನ್ನು ಪೌರಾಣಿಕ ಪಾತ್ರಗಳಲ್ಲಿ ನನಗೆ ಶಕುನಿ ಪಾತ್ರ ತುಂಬ ಇಷ್ಟವಾದ ಪಾತ್ರ. ಕುರುಕ್ಷೇತ್ರ ಡ್ರಾಮದಲ್ಲಿ ಬರುವಂಥ ಶಕುನಿ ಪಾತ್ರ ನನಗೆ ತುಂಬ ಇಷ್ಟ. ನಾನು ಮಾಡ್ತಿದ್ದುದು ಜಾಸ್ತಿ
ಈ ವಿಲನ್ ಪಾತ್ರಗಳನ್ನ ಮಾಡ್ತಾ ಇದ್ದೆ. ಈ ಸಾಮಾಜಿಕದಲ್ಲೂ ಅಷ್ಟೇ ವಿಲನ್ ಪಾತ್ರಗಳನ್ನ ಮಾಡ್ತಾ ಇದ್ದೆ. ಹಾಗೂ ನಿಮಗೆ ಪ್ರಶಸ್ತಿ ಪತ್ರ ಏನಾದರೂ ಸಿಕ್ಕಿದೆಯಾ ಸರ್, ಚಿತ್ರಕಲೆ ಹಾಗೂ ಹಾಡುಗಾರಿಕೆಯಲ್ಲಿ? ಹಾಂ, ಸಿಕ್ಕಿದೆ. ದಸರಾ ವಸ್ತು ಪ್ರದರ್ಶನದಲ್ಲಿ ಸುಮಾರು 3-4 ಸಾರಿ ನನಗೆ ಪ್ರಶಸ್ತಿ ಬಂದಿದೆ. ಉತ್ತಮ ಚಿತ್ರಕಲಾ ಪ್ರಶಸ್ತಿ ಬಂದಿದೆ. ಮತ್ತು ಚಿತ್ರಕಲಾ ಪರಿಷತ್ತು ಇಲ್ಲೂ ಸಹ ಬಂದಿದೆ. ಆಮೇಲೆ ನಂತರ ಸರ್ಕಾರದಿಂದ ನಡೆಸುವಂತಹ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನಗಳನ್ನು ಸುಮಾರು ಒಂದು 6-7 ವರ್ಷಗಳಿಂದ ನಾನೇ ಪಡೀತಾ ಇದ್ದೀನಿ. ಚಿತ್ರಕಲೆಯಲ್ಲಿ ನಿಮಗೆ ಆಸಕ್ತಿ ಹೇಗೆ ಮೂಡಿತು? ಚಿತ್ರಕಲೆಯೇ ಏಕೆ ನೀವು ಆಯ್ಕೆ ಮಾಡಿಕೊಂಡ್ರಿ? ಅದು ಹುಟ್ಟಿನಿಂದ ಬಂದಿದೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ, ನಾನು ಎಲ್ಲ ನನ್ನ ಬುಕ್ಗಳ ಮೇಲೆ ಆ ಚಿತ್ರಗಳನ್ನ ಬರಿತಾ ಇದ್ದೆ. ಒಂದು ಸನ್ನಿವೇಶ ಹೇಳಬೇಕು, ನಾನು 5ನೇ ತರಗತಿಯಲ್ಲಿರುವಾಗ ಅವರು ಕ್ವಶನ್ ಪೇಪರ್ಗಳು ಕೊಟ್ಟರೆ ಆನ್ಸರ್ ಎಲ್ಲ ಮಾಡಾದಮೇಲೆ ಕೊನೆಯಲ್ಲಿ ನನ್ನ ಹೆಸರು ಬರೆಯುವಾಗ ತುಂಬ ಡೆಕೋರೇಟಿವ್ ಆಗಿ ಬರಿತಾ ಇದ್ದೆ. ಆಮೇಲೆ ನಮ್ಮ ಟೀಚರ್ ಒಬ್ಬರು ಅದನ್ನು ನೋಡ್ಬಿಟ್ಟು ಈ ಥರ ಎಲ್ಲ ಹಿಂಗೆ ಬರೆದು ಹಾಳು ಮಾಡಬಾರ್ದು ಅಂತ ಹೇಳಿ ಆ ಪೇಪರ್ನ ಅರ್ಧ ಕೊಟ್ಟರು. ಅವತ್ತು ನಿರ್ಧಾರ ಮಾಡ್ಕೊಂಡೆ ನಾನು ಚಿತ್ರಕಲಾ ಶಿಕ್ಷಕನ ಆಗಲೇಬೇಕು ಅಂತ. ಯಾಕೆಂದರೆ ಅವ್ರಿಗೆ ಗೊತ್ತಿರಲಿಲ್ವೇನೋ ನಾನು ಚಿತ್ರಕಲಾ ಶಿಕ್ಷಕನ ಆಗ್ತೀನಿ ಅಂತ. ಅವ್ರ ಹೆಸರು ವಿಜಯಲಕ್ಷ್ಮಿ ಅಂತ, ಅವ್ರನ್ನ ಇನ್ನೂ ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಅವರು ಈ ಆ ಪೇಪರ್ ಯಾವಾಗ ಹರಿದಾಕಿದ್ರು ಅವತ್ತೇ ನಿರ್ಧಾರ ಮಾಡಿಬಿಟ್ಟೆ ನಾನು ಚಿತ್ರಕಲಾ ಶಿಕ್ಷಕನ ಆಗಲೇಬೇಕು, ಕಲಾವಿದ ಆಗಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ಆ ನಂತರ ಓದುತ್ತಾ ಮುಂದೆ ಬಂದಾದಮೇಲೆ ನಾನು BA ಓದ್ತಾ ಇದ್ದೆ. ಆವಾಗ ನಮ್ಮ ಕಾಲೇಜ್ ಮುಂಭಾಗ ಒಂದು ಬ್ಯಾನರ್ ಹಾಕಿದ್ರು, ಶ್ರೀ ಕಲಾನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯ, ಇವರು ಚಿತ್ರಕಲಾ ಶಿಕ್ಷಕರ ತರಬೇತಿ ನೀಡಲಾಗುತ್ತೆ ಅಂತೇಳಿ ಒಂದು ಬ್ಯಾನರ್ ಹಾಕಿದ್ರು. ನಾನು ಅವತ್ತೇ ನನ್ನ ಆಸೆ ಈಡೇರಿತು ಅಂತ ತೀರ್ಮಾನ ಮಾಡಿಕೊಂಡು ಏನು ಮಾಡಿದೆ, ಆ BA ಸೆಕೆಂಡ್ ಇಯರ್ BA ಓದ್ತಾ ಇದ್ದೆ. ಅಲ್ಲಿಗೆ ಬಿಟ್ಬಿಟ್ಟು ಈ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಹೋಗಿ ಸೇರಿಕೊಂಡೆ. ಸೇರಿಕೊಂಡ ನಂತರ ಎಲ್ಲ ತರಗತಿಗಳಲ್ಲೂ ಉತ್ತಮವಾಗಿ ಫಲಿತಾಂಶನ ಪಡ್ಕೊಂಡು AMGD ಮಾಡಿ ನಂತರ MFA ಮಾಡಿ ಈಗ ಚಿತ್ರಕಲಾ ಶಿಕ್ಷಕನಾಗಿದ್ದೀನಿ. ಹೊರಗಡೆ ಲ್ಯಾಂಡ್ಸ್ಕೇಪ್ ಮಾಡಕ್ಕೆ ಹೋಗ್ತೀನಿ. ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ದೀನಿ ಬೇಕಾದಷ್ಟು. ಅಲ್ಲಿ ಐತಿಹಾಸಿಕ ಸ್ಥಳಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ, ಅಲ್ಲೆಲ್ಲ ಮಾಡಿದ್ದೀನಿ. ಆಮೇಲೆ KRS ಹತ್ರ ಹಳ್ಳಿಗಳಿದ್ದಾವೆ, ಹಳ್ಳಿಗಳದ್ದು ಲ್ಯಾಂಡ್ಸ್ಕೇಪ್ಗಳನ್ನ ಮಾಡಿದ್ದೀನಿ. ಮತ್ತು ನಂಗೆ ತುಂಬ ಇಷ್ಟವಾದದ್ದು ಅಂದರೆ ಹಂಪೆ. ಹಂಪೆನಲ್ಲಿ ಪ್ರತಿ ವರ್ಷ ನಮ್ಮ ಕಾಲೇಜಿಂದ, ಚಿತ್ರಕಲಾ ಮಹಾವಿದ್ಯಾಲಯದಿಂದ ಪ್ರತಿ ವರ್ಷ 15 ದಿನ 1 ತಿಂಗಳು ಕ್ಯಾಂಪ್ ಹಾಕೋರು. ಆವಾಗ ಅಲ್ಲಿ ಹೋಗಿ ಅಲ್ಲೇ ಉಳ್ಕೊಂಡು ಅಲ್ಲೇ ಬೆಳಿಗ್ಗೆ 6 ಗಂಟೆಗೇ ಹೋಗಿ ಆ ಸ್ಪಾಟಲ್ಲಿ ಕೂತ್ಕೊಂಡು ಆ ಸ್ಕೆಚ್ಚೆಲ್ಲ ಮಾಡಿ ಆ ಸೂರ್ಯನ ಬೆಳಕು ಬೀಳ್ತಿದ್ದಾಗೇ ನಾವು ಚಿತ್ರಗಳನ್ನ ಬರೆಯೋದಕ್ಕೆ ಶುರು ಮಾಡ್ತಾ ಇದ್ದೆ. ಸರ್, ನೀವು ಯಾವ ಯಾವ ಮಾಧ್ಯಮದಲ್ಲಿ ಚಿತ್ರಗಳನ್ನ ಬಿಡಿಸಿದಿರಾ? ನಾನು ಆಯಿಲ್ ಕಲರು, ಪೋಸ್ಟರ್ ಕಲರು, ವಾಟರ್ ಕಲರು, ಪೇಸ್ಟಲ್ ಕಲರು, ಪೆನ್ಸಿಲ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಹಾಡುಗಾರಿಕೆ ಆರಂಭ ಹೇಗೆ ಆಯಿತು ಸರ್? ಹಾಡುಗಾರಿಕೆ ಹೇಳಬೇಕು ಅಂದರೆ ನನ್ನ ಮೂಲ ಈ 3ನೇ ತರಗತಿಯಲ್ಲಿರುವಾಗ, ನನಗೆ ನೆನಪಿರೋ ಹಾಗೆ 3ನೇ ತರಗತಿಯಲ್ಲಿರುವಾಗ ರುಕ್ಮಿಣಮ್ಮ ಬಾಯಿ ಅಂತ ಒಬ್ಬರು ಟೀಚರ್ ಇದ್ದರು. ಅವರು ಬಿಡುವಿನ ವೇಳೆಯಲ್ಲಿ ಯಾರು ಹಾಡು ಹೇಳ್ತೀರಿ ಹೇಳಿ ಅಂತ ಹೇಳೋರು. ಆವಾಗ ನಾನು ಹಾಡು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಗೀತೆಗಳು ಇವು ಹಾಡ್ತಾ ಇದ್ದೆ. ಆವಾಗ ಚೆನ್ನಾಗಿ ಆಡ್ತೀಯಲ್ಲ ನೀನು, ಹೀಗೆ ಹಾಡು ಹಾಡು ಅಂತೇಳಿ ಪ್ರೋತ್ಸಾಹ ಕೊಡ್ತಾಯಿದ್ರು. ಮಿಡ್ಲ್ ಸ್ಕೂಲ್ ಆಯಿತು, ಹೈಸ್ಕೂಲಲ್ಲೂ ಹಾಗೇ ಸಾಕಷ್ಟು ಬಹುಮಾನಗಳನ್ನ ಪಡ್ಕೊಂಡಿದ್ದೆ ಹಾಡು ಹೇಳೋದ್ರಲ್ಲಿ. ಎಲ್ಲ ರೀತಿಯದು ಆಡ್ತಿದ್ದೆ, ಜನಪದ ಗೀತೆ, ಭಾವಗೀತೆ, ಭಕ್ತಿ ಗೀತೆಗಳು, ಸಿನಿಮಾ ಗೀತೆಗಳು ಈಗ ಆಡ್ತಾ ಇದ್ದೆ. ಆಮೇಲೆ ಅದರ ನಂತರ ನಾನು ಕಾಲೇಜಿಗೆ ಬಂದಮೇಲೆ ಕಾಲೇಜಲ್ಲಿ ಅಲ್ಲಿ ಮಾದೇವ್ ಸೆಟ್ರು ಅಂತ ಲೆಕ್ಚರರು, ಅವರು ಪ್ರಿನ್ಸಿಪಾಲರಾಗಿದ್ದಾರೆ, ಅವರು ನನಗೆ ಪ್ರೋತ್ಸಾಹ ಕೊಡೋಕ್ಕೆ ಶುರು ಮಾಡಿದ್ರು. ತುಂಬ ಚೆನ್ನಾಗಿ ಆಡ್ತೀಯ, ಆಡು ಅಂತ ಹೇಳ್ಬಿಟ್ಟು ಅವರೂ ಬಿಡುವಿನ ವೇಳೆಯಲ್ಲಿ ಆಡಿಸ್ತಾ ಇದ್ರು. ಹೀಗಾಗಿ ಏನಾಯಿತು, ನನಗೆ ಆಡೋ ಅಂತ ಒಂದು ಮನೋಭಾವ ಬಂದು ಈಗ ಹಾಡುಗಳನ್ನ ಆಡ್ತಾ ಇದ್ದೀನಿ. ಸರ್, ನೀವು ಯಾವ ಯಾವ ರೀತಿ ಆಡ್ತೀರಾ, ಹಾಗೆ ಯಾವ ರೀತಿ ಹಾಡು ನಿಮಗೆ ಇಷ್ಟ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಸರ್? ನನಗೆ ಭಾವಗೀತೆಗಳು ಇಷ್ಟ. ಭಾವಗೀತೆಯಲ್ಲಿ ಅಶ್ವತ್ ಆಡಿರುವಂಥ ಗೀತೆಗಳು ತುಂಬ ಇಷ್ಟ. ಅದರಲ್ಲಿ ಭಾವಗೀತೆ, ಭಕ್ತಿ ಗೀತೆ, ಜನಪದ ಗೀತೆ, ಹಾಗೆ ಚಿತ್ರಗೀತೆಗಳು ಇವೆಲ್ಲ ಆಡ್ತೀನಿ. ಒಂದು ಹಾಡನ್ನು ಆಡಿ ತೋರಿಸಿ. ಒಂದು ಭಕ್ತಿ ಗೀತೆ
ಆಡ್ತೇನೆ. ಸಿದ್ಧಿ ಗಣೇಶ ಬುದ್ಧಿ ಗಣೇಶ ಪಾರಾಂಗ ಗಣೇಶ ದೇವ ಕುಮಾರ ಸಿದ್ಧಿ ಗಣೇಶ ಬುದ್ಧಿ ಗಣೇಶ ಪಾರಾಂಗ ಗಣೇಶ ದೇವ ಕುಮಾರ ಸಿದ್ಧಿ ಗಣೇಶ ಬುದ್ಧಿ ಗಣೇಶ ವಿದ್ಯಾಂಕಿತ ಸಕ ಏ ವಿದ್ಯಾಸುಕ ವಿದ್ಯಾಂಕಿತ ಸಕ ಏ ವಿದ್ಯಾಸುಕ ಬಾರ ತೇಜವ ಬಾರ ಸಿದ್ಧಿ ಗಣೇಶ ಬುದ್ಧಿ ಗಣೇಶ ಗೌರಿಯ ಹಣೆಯ ಕುಂಕುಮವಾಸಿಯೇ ನಿಮ್ಮ ಮುಖ ಕಮಲವ ತೋರೋ ಗೌರಿಯ ಹಣೆಯ ಕುಂಕುಮವಾಸಿಯೇ ನಿಮ್ಮ ಮುಖ ಕಮಲವ ತೋರೋ ಬ್ರಹ್ಮಸ್ಥೈರ್ಯತ ಸಂಯಮ ಸಂಭವ ಬ್ರಹ್ಮಸ್ಥೈರ್ಯತ ಸಂಯಮ ಸಂಭ್ರಮ ಬಾರ ನಿವಸಕ್ಕೆ ಬಾರ ಸಿದ್ಧಿ ಗಣೇಶ ಬುದ್ಧಿ ಗಣೇಶ ಸಿದ್ಧಿ ಗಣೇಶ ಬುದ್ಧಿ ಗಣೇಶ. ಯಾವ್ಯಾವ ನಾಟಕಗಳನ್ನು ನೀವು ಮಾಡಿದ್ದೀರ ಸರ್? ಪೌರಾಣಿಕ ನಾಟಕಗಳನ್ನ ಮಾಡಿದ್ದೀನಿ, ಐತಿಹಾಸಿಕ ಡ್ರಾಮಾಗಳನ್ನ ಮಾಡಿದ್ದೀನಿ, ಮತ್ತು ಸಾಮಾಜಿಕ ಡ್ರಾಮಾಗಳನ್ನ ಮಾಡಿದ್ದೀನಿ. ಆರ್ಕೆಸ್ಟ್ರಾಗಳಲ್ಲಿ ಆಡ್ತೀರಾ ಸರ್ ನೀವು? ಹಾಂ, ಆರ್ಕೆಸ್ಟ್ರಾದಲ್ಲಿ ಆಡ್ತೀನಿ. ಮೊದಲು ನನ್ನದೇ ಆದಂಥ ಒಂದು ತಂಡ ಕಟ್ಕೊಂಡಿದ್ದೆ, ಎಲ್ಲ ಸ್ನೇಹಿತರುಗಳನ್ನ ಸೇರಿಸ್ಕೊಂಡು ಪ್ರೋಗ್ರಾಮ್ಗಳನ್ನ ಕೊಡ್ತಾಯಿದ್ದೆ. ಆಮೇಲೆ ನಂತರ ನನಗೆ ಕೆಲಸ ಸಿಕ್ಕಿದ್ಮೇಲೆ ಅವ್ರನ್ನೆಲ್ಲ ಸೇರಿಸಿ ಒಟ್ಟುಗೂಡಿಸಿ ಆರ್ಕೆಸ್ಟ್ರಾ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಈಗ ಬೇರೆಯವ್ರ ಜೊತೆಲೂ ಹೋಗ್ತಾ ಇದ್ದೀನಿ. ಮತ್ತು ನನಗೆ ಆರ್ಡರ್ಗಳು ಸಿಕ್ಕಿದಾಗ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀನಿ. ತಿಳಿಸ್ಕೊಡಿ ಮುಂದೆ ಈ ಆರ್ಕೆಸ್ಟ್ರಾ ನನ್ನದೇ ಆದಂಥ ಸ್ವಂತ ಆರ್ಕೆಸ್ಟ್ರಾನ ಬೆಳೆಸಬೇಕು. ಅದ್ರ ಜೊತೆಗೆ ನಾನು ಚಿತ್ರಕಲೆಯಲ್ಲಿ ಪೋರ್ಟ್ರೈಟ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟು, ಹಾಗಾಗಿ ಭಾವಚಿತ್ರಗಳನ್ನ ಮಾಡೋದ್ರಲ್ಲಿ ಜಾಸ್ತಿ ಸಮಯವನ್ನು ವಿನಿಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೇಂಟಿಂಗ್ ಪ್ರದರ್ಶನ ಮಾಡಿದ್ದೀರಾ ಸರ್? ಹಾಂ, ಮಾಡಿದ್ದೀನಿ. ಮೈಸೂರಿನಲ್ಲಿ ದಸರಾ ವಸ್ತು ಪ್ರದರ್ಶನದಲ್ಲಿ ಮಾಡಿದ್ದೀನಿ. ನಂತರ ಅರಮನೆ ಒಳಗಡೆ ಆದಂಗೆ ಅಲ್ಲಿ ಒಂದು ಹಾಲ್ ಇದೆ, ಅಲ್ಲೂ ಮಾಡಿದ್ದೀನಿ. ಆಮೇಲೆ ನಂತರ ಕಲಾಮಂದಿರದಲ್ಲಿ ಮಾಡಿದ್ದೀನಿ. ಆಮೇಲೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತು ಅಲ್ಲೂ ಸಹ ಮಾಡಿದ್ದೀನಿ. ನಿಮ್ಮ ಚಿತ್ರಕಲಾ ವೃತ್ತಿ ನಿಮಗೆ ತೃಪ್ತಿ ತಂದುಕೊಟ್ಟಿದೆಯಾ? ಏನಾದರೂ ಸಾಧನೆ ಮಾಡೋದಿದೆಯಾ ಮುಂದೆ ನೀವು? ಚಿತ್ರಕಲೆ ನನ್ನ ಜೀವ, ಹಾಗಾಗಿ ಆ ಚಿತ್ರಕಲೆಯಲ್ಲಿ ನನಗೀಗ ತೃಪ್ತಿ ಇದೆ ಕೆಲಸ ಮಾಡ್ತಿರೋದ್ರಲ್ಲಿ. ಆದರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅನ್ನೋವಂಥ ಆಸೆ ಇದೆ, ಮತ್ತು ಅದನ್ನು ಇನ್ನೂ ತುಂಬ ಹೆಚ್ಚಾಗಿ ಅದನ್ನು ಮಕ್ಕಳಲ್ಲಿ ಕಲಿಸ್ಬೇಕು ಅನ್ನೋವಂಥ ಉತ್ಸಾಹ ತುಂಬ ಇದೆ. ನನ್ನ ಸ್ಟೂಡೆಂಟು ರಾಜ್ಯಮಟ್ಟದ ಪ್ರಶಸ್ತಿನ ತಗೊಂಡಿದ್ದಾರೆ ಚಿತ್ರಕಲೆಯಲ್ಲಿ. ಅವೆಲ್ಲ ಏನಪ್ಪ ಅಂದರೆ ನಮ್ಗೆ ಸಂತೋಷ ಆಯ್ತದೆ. ಆ ಮಕ್ಕಳುಗಳು ನಮ್ಮ ಫೋನ್ ಮಾಡಿ, ಸಾರ್ ನಾನು ಬಿಟ್ಟು ಬಂದಂಥ ಶಾಲೆಗಳಲ್ಲಿ ಅವರು ನನಗೆ ಈಗ ಫೋನ್ ಮಾಡಿ, ಸಾರ್ ನಾನು ನಿಮ್ಮ ಶಿಷ್ಯ ಅಂತ ಅಂದಾಗ ನಮಗೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ಈಗಲೂ ಸಹ ಅದೇ ಉತ್ಸಾಹ ಇದೆ ಮಕ್ಕಳಲ್ಲಿ, ಹೆಚ್ಚಿಗೆ ಅವರಿಗೆ ಚಿತ್ರಕಲೆಯಲ್ಲಿ ಭಾಗವಹಿಸೋಂಗೆ ಮಾಡಿ ಅವ್ರಿಗೆ ಒಳ್ಳೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಮತ್ತು ಅವ್ರಿಗೆ ಕಲಿಸ್ಬೇಕು ಅನ್ನೋವಂಥ ಉತ್ಸಾಹ ಇದೆ. ಸರ್, ನಿಮಗೆ ಯಾವ ಚಿತ್ರಗಳನ್ನ ಬರೆದ್ರೆ ಸಂತೋಷವಾಗುತ್ತೆ ಅಂತ ತಿಳಿಸ್ಕೊಡ್ತೀರಾ? ನನಗೆ ಪ್ರಕೃತಿ ಚಿತ್ರ ಅಂದರೆ ಲ್ಯಾಂಡ್ಸ್ಕೇಪು, ಅದು ಬಿಟ್ಟರೆ ಇನ್ನು ಪೋರ್ಟ್ರೈಟ್ ಭಾವಚಿತ್ರನ ಮಾಡೋದು ನನಗೆ ತುಂಬ ಇಷ್ಟವಾದಂಥದ್ದು. ಅಶ್ವತ್ಥ ಹಾಡುಗಳನ್ನ ತುಂಬ ಇಷ್ಟಪಡ್ತೇನೆ. ಅವರು ಹಾಡುಗಳನ್ನೇ ಆಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ನಾನು ಕೆಲವೊಂದು ಸಾರಿ ಫೇಸ್ಬುಕ್ಕಲ್ಲಿ ಮತ್ತು ಸ್ನೇಹಿತರಿಗೆ ಹಾಡುಗಳನ್ನ ರೆಕಾರ್ಡ್ ಮಾಡಿ ಕಳಿಸಿದಾಗ ಅವರು ನೀಡೋವಂಥ ಪ್ರತಿಕ್ರಿಯೆ ನೀನು ಜೂನಿಯರ್ ಅಶ್ವತ್ಥ ಹಾಗೆ ಅಂತೇಳಿ ಹೇಳೋದನ್ನು ನೋಡಿದಾಗ ತುಂಬ ಆನಂದ ಆಗುತ್ತೆ.
ಹಾಗಾಗಿ ಅಶ್ವತ್ಥ ಹಾಡುಗಳನ್ನೇ ಜಾಸ್ತಿ ಇಷ್ಟಪಡ್ತೀನಿ, ಹಾಡೋದಕ್ಕೂ ಇಷ್ಟಪಡ್ತೀನಿ. ಯಾವ ಪಾತ್ರಗಳನ್ನ ಮಾಡಲು ಇಷ್ಟಪಡ್ತೀರಾ? ನನಗೆ ಜಾಸ್ತಿ ವಿಲನ್ ಪಾತ್ರಗಳನ್ನ ಕೊಡ್ತಾ ಇದ್ರು. ಆ ವಿಲನ್ ಪಾತ್ರಗಳನ್ನ ಮಾಡುವಾಗ ನಾನು ಕಂಡಾಗೆ ನಮ್ಮ ಮಿಸ್ಸಸ್ ಮತ್ತು ನಮ್ಮ ಅತ್ತೆ ಇವರೆಲ್ಲ ಕೂತ್ಕೊಂಡು ನಾಟಕ ನೋಡ್ತಿದ್ದಾಗ ಅಲ್ಲಿ ಜನಗಳೆಲ್ಲ ಬಯ್ಯೋರು, ಓ ಬಂದ ಮನೆಯಾಳ ಅಂತ. ಅಂದರೆ ಅವ್ರ ಮನಸ್ಸಲ್ಲಿ ಅಷ್ಟು ಬೇರೂರಿ ಬೇರೂರು ಅಂತ ಅಭಿನಯವನ್ನು ಮಾಡ್ತಾ ಇದ್ದೆ. ಅವರೆಲ್ಲ ಹೇಳೋರು ನಮ್ಮ ಮನೆಯಲ್ಲಿ ವಿಲನ್ ಪಾತ್ರಗಳನ್ನ ಮಾಡಬೇಡಿ, ಕೆಡಿ ಪಾತ್ರಗಳನ್ನ, ಯಾಕೆಂದರೆ ಜನ ಎಲ್ಲ ಬೈತಿರ್ತಾರೆ ನಿಮಗೆ ಅಂತ. ಆವಾಗ ನನಗೆ ಸಂತೋಷ ಆಯಿತು. ಯಾಕೆ ಅಂತಂದರೆ ಅವ್ರು ಬೈತಿದ್ದಾರೆ ಅಂದರೆ ನಾನು ಅಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ದೀನಿ ಅಂತ. ಆಮೇಲೆ ನಮ್ಮ ಸ್ನೇಹಿತರುಗಳು ಪಾತ್ರಗಳು ಕೊಡುವಾಗ ನನಗೆ ಜಾಸ್ತಿ ವಿಲನ್ ಪಾತ್ರಗಳನ್ನ ಕೊಡ್ತಾ ಇದ್ರು, ತುಂಬ ಚೆನ್ನಾಗಿ ಮಾಡ್ತೀಯ ಅಂತೇಳಿ. ಹಾಗಾಗಿ ವಿಲನ್ ಪಾತ್ರಗಳನ್ನೇ ಇಷ್ಟಪಡ್ತೀನಿ. ಸಮಾಜದಿಂದ ಏನನ್ನ ನಿರೀಕ್ಷೆ ಪಡ್ತೀರಾ ಸರ್? ಸಮಾಜ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಈಗ ಕರೋನಾ ಇದೆಲ್ಲ ಆಗಿ ಸಾಕಷ್ಟು ಜನ ತುಂಬ ತೊಂದರೆಯಲ್ಲಿದ್ದಾರೆ ಕಲಾವಿದರು. ಕಲಾವಿದರನ್ನ ಪ್ರೋತ್ಸಾಹಿಸಬೇಕು, ಮತ್ತು ಚಿತ್ರ ಕಲಾವಿದರು ಮತ್ತು ನಾಟಕ ಕಲಾವಿದರು ಇವ್ರನ್ನೆಲ್ಲ ನೀವು ಅವ್ರನ್ನ ಬೆಳೆಸುವಂಥ ಕಾರ್ಯದಲ್ಲಿ ನೀವೆಲ್ಲ ತೊಡಗಬೇಕು. ಹಾಗಾಗಿ ಅವ್ರ ಸಹಾಯ ಮಾಡೋದ್ರ ಮೂಲಕ ಅವ್ರನ್ನ ಬೆಳೆಸಬೇಕು ಅಂತೇಳಿ ನಾನು ಸಮಾಜನ ಕೇಳ್ಕೊತೀನಿ. ಸರ್, ನೀವು ನಿಮ್ಮ ಪಾತ್ರದ ಅಭಿನಯ ಮಾಡಿ ತೋರಿಸಿ ಸರ್. ನಾನು ಆಶಲತಾ ಅನ್ನೋಂಥ ಒಂದು ನಾಟಕ, ಸಾಮಾಜಿಕ ನಾಟಕ. ಆ ನಾಟಕದಲ್ಲಿ ಒಂದು ವಿಲನ್ನು ನಾಯಕಿನ ಒಲಿಸ್ಕೊಳ್ಳೋ ಅಂಥದ್ದು, ಅವನ್ನ ಒಲಿಸ್ಕೊಳ್ಳೋಕ್ಕೋಸ್ಕರ ಮಾತಾಡುವಂಥ ಒಂದು ಮಾತನ್ನು ನಿಮ್ಮ ಮುಂದೆ ಹೇಳ್ತೀನಿ. ಸುಂದರ ಕನಸುಗಳ ಮಧುರ ಜೇನಾನಿಯಾಗಿ, ಜಿನುಗು ಒಳೆಯಾಗಿ, ಹರಿದು ಸಾಗರವಾಗಿ, ಬೋರ್ಗರೆದು ಮಾಧುರ್ಯದ ಮತ್ಸ್ಯಕನ್ನಿಕೆಯಾಗಿ, ಹಸಿರು ಮುಕ್ಕಳಿಸುವ ಮರದಡಿಯಲ್ಲಿ ಕಮಲ್ಲು ನಾಚಿಸುವಂತೆ, ಮೃದು ಮಾತಿನ ಹೃದಯದವಳಾದ ನಿನ್ನ ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಬೇಕೆಂಬುದೇ ನನ್ನ ಮಾದಾಸೆ ಚಿನ್ನ. ತೋರಿಸ್ತೇನೆ. ಇವು ಲ್ಯಾಂಡ್ಸ್ಕೇಪ್, ಇದು ಪ್ರಕೃತಿ ಚಿತ್ರ. ಇದು ಶ್ರೀರಂಗಪಟ್ಟಣದ ಕೋಟೆ. ಇದು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಅನ್ನೋ ಅಂತ ಸ್ಥಳದಲ್ಲಿ ಇದೆ. ಇದು ಕೆರೆ ಸತ್ರ ಇದೆ. ಇದು ಕೆರೆ ಸತ್ರನೇ ಇದೆ. ಇದು ಹಂಪೆದು. ಇದು ಇದು ರಾಯಚೂರು ರಾಘವೇಂದ್ರ ಸ್ವಾಮಿ ಮಠದ ಹತ್ರ ತೆಗೆದಿರೋದು. ಇದು ಶ್ರೀರಂಗಪಟ್ಟಣದ ಕೋಟೆ. ಇದನ್ನು ಅಲ್ಲೇ ಗಂಜಾಮಲ್ಲಿ ಬರೆದಿರೋ ಅಂಥದ್ದು.